ಸಿದ್ಧಾರೂರ ಹತ್ರ ಬಹಳ ಜನ ಬರ್ತಿದ್ರು. 10 ವರ್ಷದ ಹುಡುಗ ಹಣೆ ತುಂಬ ವಿಭೂತಿ ಹಚ್ಚಿಕೊಂಡು ದೂರ ಕುತ್ಕೊಂಡು ಸಿದ್ಧಾರೂಢರನ್ನು ನೋಡ್ತಾ ನೋಡ್ತಾ ಶಾಸ್ತ್ರವನ್ನು ಕೇಳ್ತಿದ್ದ. ಸಿದ್ಧಾರೂಢರು ಓತಪ್ರೋತವಾಗಿ ಪುಂಖಾನುಪುಂಖವಾಗಿ ಅತ್ಯಂತ ಬೋಧಪ್ರದವಾಗಿ ತಮ್ಮ ಶಾಸ್ತ್ರವನ್ನು ಹೇಳ್ತಾ ಇದ್ರೆ ಅತ್ಯಂತ ಆನಂದ ತುಂದಿಲರಾಗಿರುವಂತಹ 10 ವರ್ಷದ ಹುಡುಗ ಹಣೆ ತುಂಬ ವಿಭೂತಿಯನ್ನು ಹಚ್ಚಿಕೊಂಡು ಶಾಸ್ತ್ರವನ್ನು ಕೇಳ್ತಿದ್ದ. ಎಲ್ಲಿವರೆಗೂ ಶಾಸ್ತ್ರವನ್ನು ಕೇಳಿದ ಅಂದ್ರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶಾಸ್ತ್ರವನ್ನು ಕೇಳಿದ. ಸಿದ್ಧಾರೂಢರಿಗೆ ಬಹಳ ಖುಷಿ ಆಯಿತು. 10 ವರ್ಷ ಆಯ್ತಪ್ಪ ನನ್ನ ಶಾಸ್ತ್ರವನ್ನು ಕೇಳ್ತಾ ಇದ್ದೀಯಾ, ನನಗೆ ಬಹಳ ಖುಷಿ ಆಗ್ತದೆ ಅಂತ ತಿಳ್ಕೊಂಡು ಅವರ ಮಸ್ತಕದ ಮೇಲೆ ಹಸ್ತವನ್ನು ಇರಿಸಿ ಆಶೀರ್ವಾದ ಮಾಡ್ತಾರೆ. ಬಹಳ ದೂರದಿಂದ ಭಕ್ತರು ಬಂದು ಅಪ್ಪವರ ತಾವೊಂಚೂರು ವೇದಾಂತದ ಬಗ್ಗೆ ಮಾತಾಡಬೇಕು, ಇವತ್ತು ನಾವು ಬಹಳ ದೂರದಿಂದ ಬಂದೀವಿ ಅಂತ ತಿಳ್ಕೊಂಡಂದಾಗ ಸಿದ್ಧಾರೂಢರು ಅಂತಿದ್ರು, ಇವತ್ತು ನನಗೆ ಮಾತಾಡಕ್ ಮನಸ್ಸಿಲ್ಲಪ್ಪ, ಮತ್ತೆ ನಾವು ಅಷ್ಟು ದೂರದಿಂದ ಬಂದೀವಲ್ರಿ, ಮತ್ತೆ ಯಾರ ಕಡೆಯಿಂದ ನೀವು ಶಾಸ್ತ್ರವನ್ನು ಹೇಳಿಸ್ತೀರಿ ಅಂದಾಗ, ನೀವೇನೂ ವಿಚಾರ ಮಾಡಬೇಡ್ರಿ, ನನ್ನಷ್ಟೇ ಪ್ರಭಾವಿತವಾಗಿ ಶಾಸ್ತ್ರವನ್ನು ಹೇಳುವಂತಹ ಒಬ್ಬ ಸಾಧಕ ಶಿಷ್ಯ ನನ್ನಲ್ಲಿ ತಯಾರಾಗ್ಯಾನ, ಅವ ಬೇರೆ ಯಾರೂ ಅಲ್ಲ, ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿ ಅನ್ನುವಂತಹ ಒಬ್ಬ ಶಿಷ್ಯ ತಯಾರಾಗ್ಯಾನ, ಅವ ನಿಮಗೆಲ್ಲ ಶಾಸ್ತ್ರ ಹೇಳ್ತಾನ ಅಂತ ಸ್ವತಃ ಸಿದ್ಧಾರೂಢರು ಈ ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ಅವ್ರಿಗೆ ವಿಶ್ವವಿದ್ಯಾಲಯದಿಂದ ಬಂಗಾರದ ಅಭಿಷೇಕ ಆದಂಗಿದು, ಬರೀ ಬಂಗಾರದ ಪದಕಗಳಲ್ಲ, ಬಂಗಾರದ ಅಭಿಷೇಕ ಮಾಡಿದಂತೆ ಇದು. ಹೀಗಾಗಿ ಸಿದ್ಧಾರೂಢರು ಹೇಳಿದರು, ನಾನು ಕೇವಲ ಮಾತಾಡ್ತಾ ಹೋದೆ, ನೀನು ಹಂಗಾಗಬಾರದು, ನಾನು ಆಡಿರುವಂತಹ ಮಾತುಗಳನ್ನು ನೀನು ದಾಖಲೆ ಮಾಡಬೇಕು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರ. ಅದರ ಪರಿಣಾಮ ಏನಾಯಿತು ಅಂದ್ರೆ, ಸಿದ್ಧಾರೂಢರು ಆಡುವಂತಹ ಪ್ರತಿಯೊಂದು ಮಾತುಗಳು ಗಾಳಿಯಲ್ಲಿ ಗಾಳಿಯಾಗಿ ಹೋಗ್ತಿದ್ವು, ಆದ್ರೆ ಆ ಎಲ್ಲ ಮಾತುಗಳನ್ನ ಪುಸ್ತಕ ರೂಪದಲ್ಲಿ ಇಟ್ಟು ಮುಮುಕ್ಷುಗಳ ಪಾಲಿಗೆ ಒಂದು ಬಹುದೊಡ್ಡ ಕಾಣಿಕೆಯನ್ನು ನೀಡಿರುವಂತಹ ಶ್ರೇಯಸ್ ಯಾರಿಗೆ ಸಲ್ಲುತ್ತದೆ ಅಂತಂದ್ರೆ, ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನ ಭಕ್ತ ಬಂಧುಗಳು ನಿರಂತರವಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ಎಂತ ಪರಂಪರೆ ಅದು! ಒಬ್ಬ ಗುರುಗಳಿದ್ರು, 3 ಮಂದಿ ಶಿಷ್ಯರನ್ನ ಕರೆದ್ರು, ತಮ್ಮ ನಿಮಗೊಂದು ಪರೀಕ್ಷೆ ತಗೋಬೇಕಂತ ಮಾಡೀನಿ ಅಂದ್ರು. ಅಪ್ಪ ಅವ್ರು ನಾವು ತಯಾರಿದೀವ್ರಿ ಅಂತ ಶಿಷ್ಯರ ಹೇಳಿದ್ರು. ಏನು ಪರೀಕ್ಷೆ ಅಂದ್ರೆ, ನೀವು 3 ಮಂದಿಗೆ ಒಂದೊಂದು ತೆಂಗಿನಕಾಯಿ ಕೊಡ್ತೀನಿ, ನಾ ಯಾವಾಗ ಹೊಳೆ ಬರ್ತೀನಿ ಗೊತ್ತಿಲ್ಲ, ಆದ್ರೆ ಆ ತೆಂಗಿನಕಾಯಿ ಉಪಯೋಗ ನೀವು ಹೆಂಗ ಮಾಡ್ತೀರನ್ನುವಂಥದ್ರ ಬಗ್ಗೆ ನಾ ಬಹಳ ಕುತೂಹಲದಿಂದ ನಾ ನೋಡಾಕತ್ತೀನಿ, ನೀವು ಬಹಳ ಚಲೋ ತಂಗಿ ಈ ತೆಂಗಿನಕಾಯಿ ಉಪಯೋಗ ಮಾಡ್ಬೇಕಾ ಅಂತ ತಿಳ್ಕೊಂಡು ಗುರುಗಳು 3 ತೆಂಗಿನಕಾಯಿಯನ್ನು 3 ಶಿಷ್ಯರಿಗೆ ಕೊಟ್ರು. ಶಿಷ್ಯರ ತೆಂಗಿನಕಾಯಿ ತಗೊಂಡು ಮನೆಗೆ ಬಂದ್ರು, ಇದನ್ನು ಬಹಳ ಚಲೋ ಉಪಯೋಗ ಮಾಡ್ಬೇಕಂದಾರ ಅಂತ ತಿಳ್ಕೊಂಡು 3ನೇ ನಂಬರ್ ಶಿಷ್ಯ ಏನು ಮಾಡಿದ ಅಂದ್ರೆ, ತೆಂಗಿನಕಾಯಿ ತಗೊಂಡೋಗಿ ಅದ್ರ ಚಟ್ನಿ ಮಾಡಿ ಇಡ್ಲಿ ಜೊತೆಗೆ ತಿಂದ್ಬಿಟ್ರಿ. 2ನೇ ನಂಬರ್ ಶಿಷ್ಯ ಏನು ಮಾಡಿದ ಅಂದ್ರೆ, ಅಜ್ಜ ಅವ್ರ ಹಸ್ತದಿಂದ ಈ ತೆಂಗಿನಕಾಯಿ ಬಂದೈತೆ ಅಂದ್ರೆ ಇದನ್ನ ಚಟ್ನಿ ಮಾಡಿ ತಿನ್ನೋ ಸಲುವಾಗಲ್ಲ, ಇದನ್ನ ಜಗಲಿ ಮೇಲಿಟ್ಟು ಪೂಜೆ ಮಾಡೋಣ ಅಂತ ತಿಳ್ಕೊಂಡು ಅವ್ನು ಜಗಲಿ ಮೇಲಿಟ್ಟು ಪೂಜೆ ಮಾಡಕ್ ಚಲೋ ಮಾಡಿದ. 1ನೇ ನಂಬರ್ ಶಿಷ್ಯ ಹಿಂಗ ವಿಚಾರ ಮಾಡಿದ, ಇದನ್ನ ಚಟ್ನಿ ಮಾಡಿ ತಿನ್ನೋ ಸಲುವಾಗಿ ಗುರುಗಳು ತೆಂಗಿನಕಾಯಿ ಕೊಟ್ಟಿಲ್ಲ, ಗದ್ದಿಗೆ ಮೇಲೆ ಇಟ್ಟು ಪೂಜೆ ಮಾಡೋ ಸಲುವಾಗಿರೋ ತೆಂಗಿನಕಾಯಿ ಕೊಟ್ಟಿಲ್ಲ, ಗುರು ಹಳ್ಳಿ ಯಾವಾಗ ಬರ್ತಾರಲ್ಲ ಆವಾಗ ನಾನು ಭವ್ಯ ಒಂದು ಅದ್ಭುತವಾಗಿರುವಂತಹ ಒಂದು ವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆ ತೆಂಗಿನಕಾಯಿಯನ್ನು ನೆಲದಲ್ಲಿ ಹುಗಿದು ಒಂದು ಕಲ್ಪವೃಕ್ಷ ವನವನ್ನೇ ತಯಾರು ಮಾಡಿಬಿಟ್ಟಿದ್ದ. 20 ವರ್ಷಗಳ ನಂತರ ಗುರುಗಳು ಬಂದ್ರು, ಶಿಷ್ಯರೆಲ್ಲರೂ ಬರ್ರಿಪ್ಪ ಅಂದ್ರು. 3 ಮಂದಿ ಶಿಷ್ಯರು ಬಂದ್ರು, 3ನೇ ನಂಬರ್ ಶಿಷ್ಯನ ಕೇಳಿದ್ರು, ಏನು ಮಾಡಿದ್ರಿ ಅಪ್ಪ ಅವರ? ಚಟ್ನಿ ಮಾಡಿ ಇಡ್ಲಿ ಜೊತೆ ತಿಂದು ಬಿಟ್ಟಿದ್ರಿ. ಶಿವಾಯ ಮಹಾರಾಜ, ನೀ ಏನು ಮಾಡಿದಿಪ್ಪ ಅದು? ಅಪ್ಪಾರ, ನೀವು ನಿಮ್ಮ ಹಸ್ತದಿಂದ ಕೊಟ್ಟಿರಿ ಅಂದ್ರ ಆ ತೆಂಗಿನಕಾಯಿ ಹೆಂಗೆ ಇಡ್ಲಿ ಚಟ್ನಿ ತಿನ್ನೋದ್ರಿ? ಅದಕ್ಕೆ ನಾನು ಜಗಲಿ ಮೇಲಿಟ್ಟು ಪೂಜೆ ಮಾಡಕತ್ತೀನಿ ನೋಡ್ರಿ ಅಂತ 2ನೇ ನಂಬರ್ ಶಿಷ್ಯ ಹೇಳಿ ಹನಿ ಬಡ್ಕೊಂಡ್ರು ಅವರು. ನೀವು 1ನೇ ನಂಬರ್ ಶಿಷ್ಯ, ನೀ ಏನು ಮಾಡಿದಿಪ್ಪ? ಅಜ್ಜಾರ, ಅಲ್ಲಿ ದೂರದೊಳಗೆ ಕಾಣ್ತದ ಅಲ್ಲ, 1000 ತೆಂಗಿನ ಗಿಡಗಳು ಏನದಾವಲ್ಲ, ಅದು ನೀವು ಕೊಟ್ಟಿರುವಂತಹ ತೆಂಗಿನಕಾಯಿಯನ್ನ ಅಂಕುರಿಸಿ ಇಂತಹ ಕಲ್ಪವೃಕ್ಷವನ್ನು ನಾ ತಯಾರು ಮಾಡೀನಿ ಅಂತ ತಿಳ್ಕೊಂಡು ಹೇಳಿದಾಗ ಗುರುಗಳು ಖುಷಿಯಿಂದ ಆಶೀರ್ವಾದ ಮಾಡಿದ್ರು. ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ಸದ್ಗುರು ಸಿದ್ಧಾರೂಢರು ನೀಡಿರುವಂತಹ ಷಟ್ ಶಾಸ್ತ್ರಗಳನ್ನ ಅವರು ಹಾಳು ಮಾಡಲಿಲ್ಲ, ಹಾಗಂತ ಹೇಳಿ ಜಗಲಿ ಮೇಲಿಟ್ಟು ಪೂಜೆ ಮಾಡಲಿಲ್ಲ. ಶಿಷ್ಯರ ಹೃದಯದಲ್ಲಿ, 1000 ಶಿಷ್ಯರ ಹೃದಯದಲ್ಲಿ, 1,00,000 ಶಿಷ್ಯರ ಹೃದಯದಲ್ಲಿ ಬ್ರಹ್ಮ ಬೀಜವನ್ನು ಬಿತ್ತಿ ಕೈವಲ್ಯ ಜ್ಞಾನದ ಬೆಳೆಯನ್ನು ಬೆಳೆದವರು ಯಾರು ಅಂದ್ರೆ, ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕೊನೆ ಒಂದು ಮಾತನ್ನು ಹೇಳಿದ ನಮ್ಮ ಮಾತನ್ನ ಪೂರ್ಣಗೊಳಿಸ್ತೇನೆ. ಗುರು ಅಂದಾಗ ನಮಗೆ ಸಾಕ್ರೆಟಿಸ್ ನೆನಪಿಗೆ ಬರ್ತಾರೆ, ಶಿಷ್ಯ ಅಂದಾಗ ಪ್ಲೇಟೋ ನೆನಪಿಗೆ ಬರ್ತಾರೆ,
ಗುರು ಅಂದಾಗಲೆಲ್ಲ ಪ್ಲೇಟೋ ನೆನಪಿಗೆ ಬರ್ತಾರ, ಶಿಷ್ಯ ಅಂದಾಗಲೆಲ್ಲ ಅರಿಸ್ಟಾಟಲ್ ನೆನಪಿಗೆ ಬರ್ತಾರ, ಗುರು ಅಂದಾಗಲೆಲ್ಲ ಅರಿಸ್ಟಾಟಲ್ ನೆನಪಿಗೆ ಬರ್ತಾರ, ಶಿಷ್ಯ ಅಂದಾಗಲೆಲ್ಲ ಅಲೆಕ್ಸಾಂಡರ್ ಅವ್ರ ನೆನಪಿಗೆ ಬರ್ತಾರ, ಗುರು ಅಂದಾಗಲೆಲ್ಲ ರಾಮಕೃಷ್ಣ ಪರಮಹಂಸರು ನೆನಪಿಗೆ ಬರ್ತಾರ, ಶಿಷ್ಯ ಅಂದಾಗಲೆಲ್ಲ ಸ್ವಾಮಿ ವಿವೇಕಾನಂದರು ನೆನಪಿಗೆ ಬರ್ತಾರ, ಗುರು ಅಂದಾಗಲೆಲ್ಲ ಗುರು ಗೋವಿಂದ ಭಟ್ರು ನೆನಪಿಗೆ ಬರ್ತಾರ, ಶಿಷ್ಯ ಶ್ರೇಷ್ಠ ಎಂದಾಗಲೆಲ್ಲ ಶಿಶುನಾಳದ ಶರೀಫ್ ಸಾಹೇಬರು ನೆನಪಿಗೆ ಬರ್ತಾರ, ಒಬ್ಬ ಶ್ರೇಷ್ಠ ಗುರು ಅಂದಾಗಲೆಲ್ಲ ಸದ್ಗುರು ಸಿದ್ಧಾರೂಢರು ನೆನಪಿಗೆ ಬರ್ತಾರ, ಶಿಷ್ಯ ಶ್ರೇಷ್ಠ ಎಂದಾಗಲೆಲ್ಲ ಆರೂಢ ಜ್ಯೋತಿ ಶಿವಪುತ್ರ ಅಪ್ಪವರು ನೆನಪಿಗೆ ಬರ್ತಾರ, ಗುರು ಅಂದಾಗಲೆಲ್ಲ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ನೆನಪಿಗೆ ಬಂದ್ರೆ, ಶಿಷ್ಯ ಶ್ರೇಷ್ಠ ಎಂದಾಗಲೆಲ್ಲ ಅಭಿನವ ಶಿವಪುತ್ರ ಸ್ವಾಮಿಗಳು ನೆನಪಿಗೆ ಬರ್ತಾರ, ಅಭಿನವ ಶಿವಪುತ್ರ ಸ್ವಾಮಿಗಳವರು ಶ್ರೇಷ್ಠ ಗುರುಗಳಾದ್ರೆ, ಆ ಶಿಷ್ಯ ಶ್ರೇಷ್ಠರಾಗಿ ಈ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯನ್ನ ಅತ್ಯಂತ ಉಜ್ವಂತವಾಗಿ ಪ್ರಜ್ವಲಿಸ್ತಾ ಇರುವಂತ ಒಬ್ಬ ಶ್ರೇಷ್ಠ ಶಿಷ್ಯರು ಅಂದಾಗಲೆಲ್ಲ ನಮಗೆ ಅಭಿನವ ಸಿದ್ಧಾರೂಢ ಸ್ವಾಮಿಗಳವರು ನಮ್ಮ ಕಣ್ಣು ಮುಂದೆ ಇದ್ದಾರಲ್ಲ, ಇದು ಈ ದಿವ್ಯ ಶಕ್ತಿಯ ಭವ್ಯ ಪರಂಪರೆ. ಇಂತಹ ದಿವ್ಯ ಶಕ್ತಿಯ ಭವ್ಯ ಪರಂಪರೆ ನಿರಂತರವಾಗಿ ಮುನ್ನಡೆಯಲಿ ಹಾಗೆ ಅನ್ನುವ ಮಾತುಗಳನ್ನು ಹೇಳ್ತಾ, ಇದೇ ಮಾತುಗಳನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಶ್ರೀ ಗುರು ವಚನದಿಂದ ಅಧಿಕ ಸದೆಯುಂಟೆ ಅಂತ ಹೇಳಿದರು. ನಾವೆಲ್ಲರೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರುಗಳ ಜ್ಯೋತಿರ್ಲಿಂಗ ಸದೃಶವಾಗಿರುವಂತಹ ಆಶೀರ್ವಚನವನ್ನು ಕೇಳ್ತಾ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಹಾಗೆ ಅನ್ನುವ ಮಾತುಗಳನ್ನು ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣು.